ಚಡ್ತಾರೆ. ಚಾಮರಾಜನಗರ ಮತ್ತು ವರುಣ ಎರಡೂ ಕ್ಷೇತ್ರಕ್ಕೆ ಅವರನ್ನ ಆಯ್ಕೆ ಮಾಡಿ ಇವತ್ತಿನ ದಿವಸ ನಿಮ್ಮ ಮನೆ ಬಾಗಿಲಿಗೆ ಕಳಿಸ್ಕೊಂಡಿದ್ದಾರೆ. ಅವರು ಕೇಂದ್ರದಲ್ಲಿ ಹಿರಿಯರು ತಗೊಂಡಿರೋ ನಿರ್ಧಾರದ ಮೇಲೆ ಪ್ರಧಾನಮಂತ್ರಿಗಳು ಮತ್ತು ಅಮಿತ್ ಶಾ ಮತ್ತು ಇವರೆಲ್ಲ ತಗೊಂಡಿರೋ ನಿರ್ಧಾರಕ್ಕೆ ಅವರು ಒಂದು ಕಟ್ಟುಪಾಡು ಏನಿದೆ ಅದಕ್ಕೋಸ್ಕರ ಬಂದು ಇವತ್ತು ನನಗೆ ಆಯಿತು ಸರ್, ನೀವೆಲ್ಲ ಹಿರಿಯರಿದ್ರೆ ದೊಡ್ಡವರು, ನನಗೆಲ್ಲಾದರೂ ನನಗೆ ಇಲ್ಲ ಕೆಲಸ ಮಾಡೋಕ್ಕೆ ನನಗೇನು ಸರ್, ನನಗೆ ಯಾವ ಕ್ಷೇತ್ರ ಆದರೆ ಏನು ನನಗೆ ಅಂದರೆ, ಯಾಕೆಂದರೆ ಬಂಧುಗಳೇ ನಿಮಗೆ ಹೇಳ್ತೀನಿ, ಅವರು ಸುಮಾರು ಇಷ್ಟು 6 ಬಾರಿ ಅವರು ಶಾಸಕರನ್ನು ಗೆದ್ದಿದ್ದಾರೆ ಗೋವಿಂದರಾಜನಗರ ಬೆಂಗಳೂರಿನಲ್ಲಿ. ಆ ಕ್ಷೇತ್ರ ನಿಜವಾಗ್ಲೂ ಹೇಳ್ತೀನಿ ಅದೊಂದು ಮಾದರಿಯ ಕ್ಷೇತ್ರ. ಅದು ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದು ಅಲ್ಲಿ ಓಡಾಡಲಿಕ್ಕೆ ನಿಮಗೆ ಗೊತ್ತಿದೆ, ವಿಶೇಷವಾಗಿ ಅದರಲ್ಲಿ ಅಲ್ಲಿ ಒಂದು ಶೌಚಾಲಯ ಆಗಿರ್ಬೋದು ಹೆಣ್ಮಕ್ಳಿಗೆ, ಮತ್ತೆ ಬಡವರಿಗೆ ಇದಾಗಿರ್ಬೋದು, ಮತ್ತೆ ಇದು ಹಾಸ್ಪಿಟಲ್ಗಳು ಮಾಡಿದ್ದಾರೆ, ಮತ್ತೆ ವಿದ್ಯಾಸಂಸ್ಥೆಗಳು ಮಾಡಿದ್ದಾರೆ. ಸೊ ಯುವಕರಿಗೆಲ್ಲ ಅವರು ಸ್ವಲ್ಪ ಕಟ್ಪುಟ್ಟಾಗಿ ಸ್ವಲ್ಪ ಎಕ್ಸಸೈಸು ವ್ಯಾಯಾಮ ಅದು ಇದು ಮಾಡಬೇಕು ಅಂತ ಕೆಲವು ಯೋಗ ಅಭ್ಯಾಸ ಮಾಡೋಂಥ ಶಾಲೆಗಳು, ಮತ್ತೆ ಎಕ್ಸಸೈಸ್ ಮಾಡಿ ಜಿಮ್ಮು, ಮತ್ತೆ ಪ್ರತಿಯೊಂದು ಮುಖ್ಯವಾಗಿ ಅವರು ಮತ್ತೆ ಒಬ್ಬ ಮನುಷ್ಯ ಆರೋಗ್ಯವಂತನಾಗಿರೋದಕ್ಕೆ ಏನು ಬೇಕೋ ಅಷ್ಟನ್ನೂ ಅವರು ಮಾಡಿ ಕಲ್ಪಿಸ್ಕೊಟ್ಟಿದ್ದಾರೆ. ಕುಡಿಯ ನೀರಿಂದ ಹೇಳೋದು ಅವರು ಪ್ರತಿಯೊಂದು ಪ್ರಜೆನೂ ಅವರ ಅವರ ಒಂದು ಕ್ಷೇತ್ರದ ಒಂದು ವ್ಯಾಪ್ತಿಗೆ ಬರೋದ್ರೆ ಪ್ರತಿಯೊಂದು ಮನೆ ಮನೆಯೂ ಅವ್ರು ಚೆನ್ನಾಗಿ ಗೊತ್ತಿದೆ, ಯಾಕಂದ್ರೆ ಅಷ್ಟು ಜ್ಞಾಪಕ ಶಕ್ತಿ ಅವ್ರು ಚೆನ್ನಾಗಿದೆ. ಅವರು ಬಹಳ ಕಷ್ಟಪಟ್ಟು ಜೀವನದಲ್ಲಿ ಮೇಲೆ ಬಂದಿರೋ ರಾಜಕೀಯದಲ್ಲಿ. ಹೀಗಾಗಿ ಅಂತ ಒಬ್ಬ ಗ್ರಾಮದ ಎಲ್ಲ ನೆಚ್ಚಿನ ಆತ್ಮೀಯ ಮತ ಬಾಂಧವರೇ, ನಾನು ಬಹಳ ವರ್ಷಗಳ ಹಿಂದೆ ಇಲ್ಲಿ ಒಂದು ನಮ್ಮ ಸಮಾಜದ ಒಂದು ಸಂಘನ ಒಂದು ಉದ್ಘಾಟನೆಗೋಸ್ಕರ ನಾನು ಬಂದಿದ್ದೆ. ಅದು ಬಹಳ ವರ್ಷಗಳಾಗೋಗಿತ್ತು. ಈಗ ಬರ್ತಾ ಅಪ್ಪಣ್ಣವರು ಮತ್ತೆಲ್ಲ ಜ್ಞಾಪಿಸ್ಕೊಂಡು ಹೇಳಿದ್ರು ಸರ್ ಅವತ್ತು ಬಂದಿದ್ವಿ, ಅವತ್ತು ತಿರುಗಿ ಮತ್ತೆ ಇವತ್ತು ಹೋಗ್ತಾ ಇದ್ವಿ ಅದೇ ಗ್ರಾಮಕ್ಕೆ ಅಂತ ಹೇಳಿದೆ. ಬಹಳ ಸಂತೋಷ ನಿಮ್ಮನ್ನೆಲ್ಲ ಭೇಟಿಯಾಗಿದ್ದು. ಇವತ್ತು ಈಗಾಗಲೇ ನಮ್ಮ ಅಪ್ಪಣ್ಣವರು ಮತ್ತೆ ಎಲ್ಲರೂ ಮಾತಾಡಿದ್ದಾರೆ. ವಿಶೇಷವಾಗಿ ಇದರಲ್ಲಿ ನಾನೇನು ಹೆಚ್ಚಿಗೆ ನಾನು ಹೇಳಬೇಕಾದ ಅವಶ್ಯಕತೆ ಇಲ್ಲ, ತಮಗೆಲ್ಲ ಗೊತ್ತಿದೆ. ಇದೇ 10ನೇ ತಾರೀಕು ವಿಧಾನಸಭಾ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಸೋಮಣ್ಣವರು ಹಿರಿಯರವರು ಬಹಳ ಒಂದು ಅನುಭವಶಾಲಿಗಳು ಎಲ್ಲ ಮೇಲಾಗಿ ಅವರು ಸುಮಾರು ಒಂದು 6 ಬಾರಿ ಅವರು ಗೆದ್ದಿದ್ದಾರೆ, ಶಾಸಕರಾಗಿ ಮತ್ತೆ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಅವರವ್ರ ಇಲಾಖೆಯಲ್ಲಿ. ಸಾಕಷ್ಟು ಅನುಭವನೂ ಇದೆ ಅವರಿಗೆ. ಅವರು ಬಹಳ ಒಂದು ಸಜ್ಜನವಾದ ವ್ಯಕ್ತಿಯವರು. ಇದರಲ್ಲಿ ಬಹುಶಃ ನಿಮ್ಗೆಲ್ಲ ಗೊತ್ತಿದೆ, ಅವರೇ ಒಂದು ಮಾಧ್ಯಮದಲ್ಲಿ ಅವರು ಹೇಳಿದ್ರು, ನಾನು ವರ್ಣ ಕ್ಷೇತ್ರಕ್ಕೆ ನಾನು ಆಕಾಂಕ್ಷಿ ಅಲ್ಲ, ನಾನು ನನಗೆ ಆ ಒಂದು ಇದು ಇಲ್ಲ ನನಗೆ ಹಾಗೆ ಅಂತ ಹೇಳಿದ್ರು. ಆದರೆ ಅನಿವಾರ್ಯ ಕೆಲವು ಕಾರಣಾಂತರಗಳಿಂದ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.